ಶಾಸಕ ಚುನಾವಣೆ ಆದರೂ ಸಂಸದೆ ಬಗ್ಗೆಯೇ ಟೀಕೆ ಟಿಪ್ಪಣಿ ಶ್ರೀರಂಗಪಟ್ಟಣ ರವೀಂದ್ರ ಹೇಳಿಕೆ ಪಕ್ಷಕ್ಕೆ ಮುಳುವಾಗುತ್ತಾ ಕುಮಾರನೇ ಸುಮ್ಮನಿದ್ರು ಜೂನಿಯರ್ ಶ್ರೀಕಂಠಯ್ಯ ರೊಚ್ಚಿಗೆದಿರೋದ್ ಯಾಕೆ ಲೋಕಸಭಾ ಎಡವಟ್ಟು ಮತ್ತೆ ಮರುಕಳಿಸಿದೆಯಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ವಿರುದ್ಧ ಸಂಸದೆಯಾಗಿ ಆಗಿ ಸುಮಲತಾ ಆಯ್ಕೆ ಆದ್ರು ಅದಾದ್ಮೇಲೆ ಅಲ್ಲಿ ಏನು ಎಡವರ್ಟ್ ಮಾತೇ ಅವ್ರಿಗೆ ಅನುಕೂಲ ಆಗಿತ್ತು ಸುಮಲತಾ ಅವ್ರಿಗೆ ಹೌದು ಕುಮಾರಸ್ವಾಮಿ ಅವರು ಸುಮ್ಲಿದ್ದಾರೆ ನಿಖಿಲ್ ಅವರು ಇಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ ಆದ್ರೆ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತ್ರ ಅದೇನ ಜಿದ್ದಿಗೆ ಬಿದ್ದಂಗೆ ಸುಮಲತಾ ಅವ್ರನ್ನ ಕಾಲ್ ಕೆರೆದ್ರೆ ಬನ್ನಿ ಅದೇನ ಯಾವ ಸಂಸದೆ ಏನ್ ಮಾಡೋರೆ ಅದು ಇದು ಅಪ್ರಬುದ್ಧ ಮೂಲಕ ಅಪ್ರಬುದ್ಧ ರಾಜಕಾರಣಿ ಮತ್ ಮತ್ತೆ ಅದ ಅವಶ್ಯಕತೆ ಇಲ್ಲ ರವೀಂದ್ರ ಶ್ರೀಕಂಠಯ್ಯ ಫೈಟ್ ಮಾಡ್ತಿರೋದು ಹಾಗೆನೇ ರಮೇಶ್ ಬಾಬು ಮಂಡಿಸಿದ್ದೇಗೌಡ ಸಚಿದಾನಂದ ವಿರುದ್ಧ ಹೌದು ಇಲ್ಲಿ ರವೀಂದ್ರ ಅವ್ರ ಸತ್ಸು ರಮೇಶ್ ಬಾಬು ಫೈಟ್ ಇತ್ತು ಈ ಸಚ್ಚಿ ಸೈಲೆಂಟ್ ಆಗಿ ಬಂದು ಒಂದಷ್ಟು ಕ್ಯಾಚ್ ಹಾಕೊಂಡು ವರ್ಕ್ ಮಾಡ್ಕೊಂಡು ಶ್ರೀರಂಗಪಟ್ಟಣ ಟ್ರಯಾಂಗಲ್ ತ ನಿಲ್ಸ್ಕೊಂಡವ್ರೆ ಹೌದು ಈಗ ಚಲಂಜಿಶಾ ದರ್ಶನ್ ಚುನಾವಣೆ ಮುಗಿಯುವವರೆಗೂ ಶ್ರೀರಂಗಪಟ್ಟಣ ಬಿಟ್ಟು ಕಾಲಕಲ್ಲ ಸುಮಲತಾ ಬಂದು ಶಿಷ್ಯನ್ ಪರವಾಗಿ ಪ್ರಚಾರ ಮಾಡ್ತಾರೆ ಟ್ರಯಾಂಗಲ್ ಚುನಾವಣೆ ಇದೆ ಅದನ್ ಬಿಟ್ಟು ರವೀಂದ್ರ ಅವರು ಬೆಳಿಗ್ಗೆ ಇದ್ರೆ ಸುಮಲತಾ ಬಗ್ಗೆ ಮಾತಾಡ್ತಾರೆ ಅದು ಗೆ ಡ್ಯಾಮೇಜ್ ಅಂತ ನಾಯಕರೇ ಒಪ್ಕೋತಾರೆ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಅಖಾಡದಲ್ಲಿರೋದು ರಮೇಶ್ ಬಾಬು ಮತ್ತೆ ಇಂಡವಾಲ್ ಸಚ್ಚಿದಾನಂದ್ ಅವ್ರನ್ನ ಬಿಟ್ಟು ಪದೇ ಪದೇ ಸುಮಲತಾ ಬಗ್ಗೆ ಮಾತಾಡಿ ಇಡೀ ಜಿಲ್ಲಾದ್ಯಂತ ಬರೀ ಶ್ರೀರಂಗಪಟ್ಟಣ ಕಾಯ್ತದೆ ಡ್ಯಾಮೇಜು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಡ್ಯಾಮೇಜ್ ಆಗುತ್ತೆ ಹೌದು ಕುಮಾರಣ್ಣನೇ ಅದನ್ನ ಒಪ್ಪಕ್ ಅಡಿಲ್ಲ ಏ ಯಾಕ್ ಬೇಕು ಅವ್ರ ಸವಾಸ ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಅಂತಾರೆ ಆದ್ರೆ ರವೀಂದ್ರ ಮಾತಾಡಿ 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 ಗಾಯನ ಉಂಡ್ ಮಾಡ್ಕತ್ತವ್ರೆ ಗ್ಯಾಂಗ್ರೀನ್ ಎರಡನೇದು ಬೇಕಾಗಿಲ್ಲ ಅದು ರವೀಂದ್ರ ಮಾಡಿರೋ ಕೆಲ್ಸಗಳೇ ಬಹಳ ಬಿದ್ದವಲ್ಲಿ ಹೌದು ಮನುಷ್ಯ ಮೇಲ್ನೋಟಕ್ಕೆ ಹೊರಟತನ ಅಂತ ಅನ್ಬೋದೇನೋ ಬಟ್ ಗ್ರೌಂಡ್ ಅಲ್ಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಕೋವಿಡ್ ಟೈಮ್ ಅಲ್ಲಿ ಮನುಷ್ಯ ಕ್ಷೇತ್ರ ಬಿಟ್ಟು ಹಚ್ಕೋಗಿಲ್ಲ ಹೆಲ್ಪ್ ಮಾಡಿದೆ ಹೌದು ಎಲ್ರಿಗೂ ದವಸ ಧಾನ್ಯ ಎಲ್ಲ ಕೊಟ್ಟೈತಪ್ಪ ಫುಡ್ ಕಿಟ್ ಎಲ್ಲ ಕೊಟ್ಟಿದೆ ಕೆಲಸ ಮಾಡಿದೆ ಮನುಷ್ಯ ಆದ್ರ ಮಾತಿದ್ಯಲ್ಲ ಎಲ್ಲವೂ ಓಕೆ ರವೀಂದ್ರ ಶ್ರೀಕಂಠ ಇಂದು ತಾವ ಮಾಡಿದ್ರು ಅಭಿವೃದ್ಧಿ ಕೆಲಸ ಇಟ್ಕೊಂಡೆ ನೆಕ್ಸ್ಟ್ ಲೋಕಸಭೆ ನಿಲ್ಲದಾದ್ರೆ ಗೆಲ್ಲದ ಓಕೆ ಅಪ್ಪ ಹೌದು ನಿಲ್ಲ ಶ್ರೀರಂಗಪಟ್ಟಣ ಚುನಾವಣೆಗೆ ಪದೇ ಪದೇ ಸುಮಲತಾ ಅವ್ರನ್ನ ಬಗ್ಗೆ ಮಾತಾಡಿ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಹೌದು ಕೇಳಿ ನಿಖಿಲ್ ಅವರೇ ಮಾತಾಡಲ್ಲ ನಿಖિલે ನಾ ಕಾಮೆಂಟ್ಸ್ ಹೌದು ಆ ತಾಯಿ ಬಗ್ಗೆ ನಾನು ಮಾತಾಡಲ್ಲ ಆ ತಾಯಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಕರೆಕ್ಟ್ ಆ ತಾಯಿ ಬಗ್ಗೆ ನಾನು ಮಾತಾಡೋದಂತ ನಿಖಿಲ್ ಹೇಳ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಕೇಳಬೇಡಿ ನನಗೆ ಅವ್ರ ಬಗ್ಗೆ ರವೀಂದ್ರ ಶ್ರೀ ಸೊ ಇಲ್ಲೇನಾಗಿದೆ ಅಂತಂದ್ರೆ ಸುಮಲತಾ ಈಗ ಪ್ರತಿಷ್ಠೆ ಹೌದು ಬಿಜೆಪಿ ಬೆಂಬಲ ಕೊಟ್ಟವ್ರೆ ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಕೂಡ ಟಫ್ ಫೈಟ್ ಕೂಡ ಸನ್ನಿವೇಶ ಬಂದಿದೆ ಮದ್ದೂರು ಮಳ್ವಳ್ಳಿ ಮಂಡ್ಯ ಶ್ರೀರಂಗಪಟ್ಟಣ ಕೆಆರ್ಪೇಟೆ ನಾಗಮಂಗ್ಲಾ ಸ್ವಲ್ಪ ಹಿಂಗೆಲ್ಲವೂ ಇದೆ ಸುಮಲತಾ ಕೂಡ ಇಲ್ಲ ಏನೋ ಏನೋ ಮಾಡಿ ಮೂರು ನೆಕ್ಸ್ಟ್ ಅನುಕೂಲ ಆಗ್ಬೋದು ಏನೋ ಆಗುತ್ತೆ ಪಕ್ಷ ಅನುಕೂಲ ಮಾಡುತ್ತೆ ಅಂತ ಅವರು ಸೀರಿಯಸ್ ಆಗವ್ರೆ ಅವ್ರೆ ಸನ್ನಿವೇಶದಲ್ಲಿ ಸೀರಿಯಸ್ ಮ್ಯಾಟ್ರ್ ಪಟ್ಟಿದಾಗ ಬನ್ನಿ ಏನ್ಬೇಕು ಕೆಲ್ಸದ್ದೀ ಎಡವರ್ ಮಾಡಕತ್ತ ಅವ್ರೆ ಇಲ್ಲೇನು ಅಂತಂದ್ರೆ ಮಾತು ಮನೆ ಕೆಡಿಸ್ತು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡ್ಸು ಅಂತ ಒಂದು ಗಾದೆ ಮಾತಾತ್ರೆ ಹ್ಮ್ ಅಲ್ವಾ ಕರೆಕ್ಟ್ ಹಾಗಾಗಿ ಅದ್ಭುತವಾಗಿ ಕೆಲಸ ಮಾಡೋ ರವೀಂದ್ರ ಅವ್ರ ಕೆಲಸದ ಮೇಲೆ ಹೋದ್ರೆ ಅನುಕೂಲಗಳವೆ ಹೌದು ಹಿಂಗ್ ಪದೇ ಪದೇ ಮಾತಾಡಿ ಅಪ್ರಬುದ್ಧ ರಾಜಕಾರಣಿ ಸುಮಲತಾ ಅವ್ರ ಹಾಗೆ ಇನ್ನೂ ಸುಮಲತಾ ಬಗ್ಗೆ ಏನು ಮಂಡ್ಯದವ್ರು ವಾಕ್ರಕ್ಕೆ ಬಂದಿಲ್ಲ ಯಮ್ಮ ಸರಿ ಇಲ್ಲ ಯಮ್ಮ ವೇಸ್ಟ್ ಎಂ ಪಿ ಜನ ಇನ್ನೂ ಅನ್ಕಂಡಿಲ್ಲ ಅನ್ಕೊಂಡಿಲ್ಲ ನಿಜ ಏನು ಇನ್ನೂ ಆಕೆ ಕನ್ಸರ್ನ್ ಇದೆ ಎಜುಕೇಟೆಡ್ ವೋಟರ್ಸ್ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿದೆ ಆಕೆ ಬಗ್ಗೆ ಇವರವ್ರ ಬಗ್ಗೆ ಮಾತಾಡಿ ಮಾತಾಡಿ ಹಾಳು ಮಾಡ್ಕೊತಾರೆ ಸುಮಲತಾ ಈಗ ಮಂಡ್ಯದಲ್ಲಿ ಬೇರೆ ಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೋ ಹಿನ್ನೆಲೆ ಅದೊಂದಷ್ಟು ರಂಗೇರುವ ರಣರೋಚಕ ಆಗುವಂತ ಸಾಧ್ಯತೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಪಿಕ್ಚರ್ ಮಂಡ್ಯದಲ್ಲಿ ರೀ ರಿಲೀಸ್ ಆದಾಗ ಕಾಣ್ತಾ ಇದೆ ಸೀಕ್ವೆಲ್ ಟು ರಣರೋಚಕ ರಾಜಕಾರಣ ಮಂಡ್ಯ ಹೌದು ವೀಕ್ಷಕರು ನಿಮ್ ಪ್ರಕಾರ ಸ್ವಾಮಿ ಅವರೇ ನಿಖಿಲ್ ಅವರೇ ಸುಮ್ಮನಿರ್ಬೇಕಾರೆ ಪದೇ ಪದೇ ರವೀಂದ್ರ ಶ್ರೀಕಂಠಯ್ಯ ಅವರು ಸಂಸದೆ ಸುಮಲತಾ ಅವ್ರ ಬಗ್ಗೆ ಅಪ್ರಬುದ್ಧ ರಾಜಕಾರಣಿ ಅವರು ಈ ಸಂಸದೆಗೇನು ಗೊತ್ತು ಅಂತ ಮಾತಾಡೋ ಶೈಲಿ ಎಷ್ಟು ಮಟ್ಟಿಗೆ ಜೆ ಡಿ ಎಸ್ಗೆ ಅನುಕೂಲ ಆಗುತ್ತೆ ಇಲ್ಲ ಅನಾನುಕೂಲ ಆಗುತ್ತೆ ತಾವೇನು ಹೇಳ್ತೀರಿ ಮಂಡ್ಯ ಜಿಲ್ಲೆ ಏಳು ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ನಾವು ಯಾಕೆ ಹೇಳ್ತಿರಂದ್ರೆ ಈ ಬಾರಿ ನಿಜಕ್ಕೂ ಕೂಡ ಯೋಗ್ಯರು ವಿಧಾನಸೌಧಕ್ಕೆ ಬರಬೇಕು ಶಾಸಕರಾಗಬೇಕು ಯೋಗ್ಯರು ಶಾಸಕರಾದರೆ ಯೋಗ್ಯವಾದ ಸರ್ಕಾರ ಬರುತ್ತೆ ಯೋಗ್ಯರು ಸಚಿವರುಗಳಾಗುತ್ತೆ ಆ ಕರ್ನಾಟಕ ಸುಭಿಕ್ಷವಾಗಿರುತ್ತೆ ದಯವಿಟ್ಟು ಯೋಚಿಸಿ ಚಿಂತಿಸಿ ಮತದಾನವನ್ನು ಮಾಡಿ ಮತವನ್ನು ಮಾರಾಟ ಮಾಡ್ಕೋಬಿಡಿ ಕೆಲವೇ ದಿನಗಳ ನೀವು ಮಾರಾಟ ಮಾಡೋಕೆ ತುಂಬಾ ಜನ ಅಪ್ರೋಚ್ ಮಾಡ್ತಾರೆ ಇನ್ನು ಕೆಲವೇ ದಿನಗಳು ಜಾಸ್ತಿ ಇರುತ್ತೆ ಹೀಗಾಗಿ ಸ್ವಲ್ಪ ಯೋಚಿಸಿ ಯಾವುದೇ ಕಾರಣಕ್ಕೂ ಕೂಡ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಅಂದ್ರೆ ಮತದಾನ ಮಾಡ್ತಾ ಇದೀರಿ ನೀವು ದಾನ ಮಾಡುವಾಗ ಅವ್ರು ವಾಪಸ್ ಕೊಟ್ರೆ ಅದು ದಾನ ಆಗಲ್ಲ ಹೌದು ಮಾರಾಟ ಆಗತ್ತೆ ಹ್ಮ್ ಮತದಾನ ಮಾಡಿ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ